ನಂಜನಗೂಡು ವರವಾದ ಎಸ್ಎಸ್ಎಲ್ಸಿ ಪರೀಕ್ಷೆ. ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗಗಳಿಗೆ ಕನಿಷ್ಠ ಪಕ್ಷ ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು ಎನ್ನುವ ನಿಯಮ ಇದೆ. ಶಿಕ್ಷಣ ಇಲಾಖೆ 2 ವರ್ಷಗಳಿಂದ ನಡೆಸುತ್ತಿರುವ ಪರೀಕ್ಷೆ ವರವಾಗಿದೆ. ಪಾಸ್ ಆಗಲು ಬೇಕಾದ ಅಂಕವನ್ನು ಶಿಕ್ಷಣ ಇಲಾಖೆ ನೀಡಿದ್ದು ವಿದ್ಯಾರ್ಥಿಯು ಕೇವಲ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಅಷ್ಟೇ. ತನ್ನ ರಿಜಿಸ್ಟರ್ ನಂಬರ್ ಬರೆದರೆ ಸಾಕು, ವಿದ್ಯಾರ್ಥಿಗೆ ಪಾಸ್ ಆಗುವಷ್ಟು ಕನಿಷ್ಠ ಮಾರ್ಕ್ಸ್ ಅನ್ನು ಸರ್ಕಾರ ನೀಡುತ್ತಿದೆ. ಹೀಗಾಗಿ ಹಲವು ವರ್ಷಗಳಿಂದ ಎಸ್ಎಸ್ಎಲ್ಸಿ ಪಾಸ್ ಆಗದೆ ಉಳಿದಿದ್ದ ರಿಪೀಟರ್ಸ್ಗಳಿಗೆ ಪಾಸ್ ಆಗಲು ಸುವರ್ಣ ಅವಕಾಶ ನೀಡಿದೆ. ವರದಿ ಸಿದ್ದು, ಶ್ರೀಗರಿ ನ್ಯೂಸ್, ನಂಜನಗೂಡು. ನಾನು 9 ವರ್ಷ ಆಯಿತು. ಇವಾಗ ನಾನು ಏನಂತಂದರೆ ಅಂಗನವಾಡಿ ವರ್ಕರಾಗಿ ಸೇರಿಕೊಂಡೆ. 4 ವರ್ಷ ಆಯಿತು. ಇವಾಗ ವರ್ಕರ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. 3-4 ವರ್ಷ ಕಲ್ತಿದ್ದವಾ. ಅದರಿಂದ ನಾನು ಹೋದ ವರ್ಷ ಕಟ್ಟೋಣ ಅಂತ ನೋಡಿದೆ. ಆ ಟಿಕೆಟ್ ಎಲ್ಲ ಕೊಟ್ಬಿಟ್ಟಿದ್ರು. ಅದಕ್ಕೆ ಈ ವರ್ಷ ಕಟ್ಟಿ ಎಕ್ಸಾಮ್ ಬರೆಯೋ. ಈ ವರ್ಷ ಕಟ್ಟಿದ್ರೆ ಹೆಂಗೋ ಪಾಸ್ ಆಗ್ತೀನಿ ಅನ್ನೋ ನಮಗೆ. ಹೆಂಗಲ್ಲ ಸರ್, ಓದ್ಕೊಂಡೆ ಸರ್. ಹೆಂಗೋ ಅಂತಂದ್ರೆ ಮಾರ್ಕ್ಸ್ ಬೇಕಲ್ವ ಸರ್. ಅದಕ್ಕೆ 35 ಮಾರ್ಕ್ಸ್ ಸರ್ಕಾರನೇ ಕೊಡುತ್ತಲ್ಲ. ಆದ್ರೂ ನಾವು ಬರಿಬೇಕಲ್ವ ಸರ್ ಅಲ್ಪ ಸ್ವಲ್ಪನಾದ್ರೂ. ಹೆಂಗಿತ್ತು ಮೇಡಮ್ ನೀವು ಆ ಎಕ್ಸಾಮ್ ಬರ್ದಿದ್ದಕ್ಕೂ ಈ ಎಕ್ಸಾಮ್ಗೂ ಹೆಂಗಿದೆ ವ್ಯತ್ಯಾಸ ಸರ್? ಅದು ಸಿಲೆಬಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆಯಲ್ಲ ಸರ್, ಅದರಿಂದ ಸ್ವಲ್ಪ ಕಷ್ಟ ಆಯ್ತು. ಪರವಾಗಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಸರ್ ಭವ್ಯ. ಅವರು ಕೂಡ ಹಾಗೆ ಮಕ್ಕಳಿಗೆ ಎಕ್ಸಾಮ್ ಬರೆಯಲ್ಲ. ನಾವೆಲ್ಲ ಮಾಡುವಾಗ 3 ಗಂಟೆಗಳಲ್ಲಿ ಇದ್ದು ಕಷ್ಟಪಟ್ಟು ಓದಿ 10th ಎಕ್ಸಾಮ್ ಅಂದರೆ ಎಲ್ರಿಗೂ ಅಂತೂ ಭಯ ಅಂತೂ ಕಂಡಿದ್ದವರು ಇದ್ದಿರುತ್ತೆ. ತುಂಬ ಟೆನ್ಷನ್ಸ್ ಎಲ್ಲ ಇರುತ್ತೆ. ಅಷ್ಟು ಬೇಗ ಬರಬೇಕು. ಈಗಿನ ಮಕ್ಕಳಂತ ಅದೇನು ಇಲ್ಲ. ಅಂದರೆ ಔಷಧ ಸ್ಪೀಡ್ ಎಲ್ಲ ಕಳ್ಕೊಬಿಟ್ಟಿದ್ದಾರೆ ಇವಾಗಂತೂ. ಅವ್ರಿಗದಂತು ಆ 10th ಎಕ್ಸಾಮ್ ಬಗ್ಗೆ ಇತ್ತು ಅವಾಗಿದ್ದಂಥ ಭಯ ಅದು ಏನು ಇವಾಗಿಲ್ಲ. ಏನೋ ಆನ್ಲೈನಲ್ಲ ಏನೋ ಕ್ಲಾಸ್ ಕೇಳೋದೇ ಮಂಡಿಯಿಂದ ಬರೀತಾರೆ. ಅವ್ರು ಬರೀ ಬರದೇ ಇರಲಿ, ರೇಸ್ ಮಾರ್ಕ್ಸ್ ಅಂತ ಬಂದು ಪಾಸ್ ಮಾಡೇ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಾವು ಬರೀತಿದ್ದಂತ ಜೋಸು ಸ್ಪೀಡ್ ಉತ್ಸಾಹ ನಾನೇ ಅದಂತೂ ಮೊದಲು ಮಕ್ಕಳಂತೂ ಇದೇ ಇಲ್ಲ. ಏನೋ ಆನ್ಲೈನ್ ಎಕ್ಸಾಮ್ ಕೇಳಿದರೆ ಬರೀಬೇಕು, ಬರೀತಾ ಇದ್ದಾರೆ ಅಷ್ಟೇ. ನಿಮ್ಮ ಹೆಸರು ಹೇಳಿ? ಸ್ವಾತಿ. 2017 ಇಸ್ಕೆಯಲ್ಲಿ ನಾನು ಅಂಬೇಡ್ಕರ್ ನಿಗಮ ಮಂಡಳಿಯಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅರ್ಜಿ ಅಪ್ಲಿಕೇಶನ್ ಹಾಕಿದ್ದೆ. ಸೊ ಅಲ್ಲಿ ನಾನು ಅಲ್ಲಿ ನನಗೆ ಇಂಟರ್ವ್ಯೂಗೆ ಹೋದಾಗ SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೇಳಿದ್ರು. ಸೊ ಆವಾಗ ನನಸು ನನಗೆ ಮಾರ್ಕ್ಸ್ ಕಾರ್ಡ್ ಎಷ್ಟು ಅವಶ್ಯಕತೆ ಇದೆ ಅಂತೇಳಿ ನನಗೆ ಅನುಭವ ಆಯಿತು. ಹಾಗಾಗಿ ನಾನು ಎಕ್ಸಾಮ್ನ ನಾನು ತಗೊಂಡೆ. ಎಷ್ಟು ವರ್ಷದಿಂದ ಬರ್ದಿದ್ದೆ ಸರ್? ನಾನು 2013 ಬರ್ದಿದ್ದೆ. ಈಗ 2021 ಎಕ್ಸಾಮ್ ಬರೀತಾ ಇದ್ದಾರೆ. ಕಾರಣ ಏನು ಸರ್? ಕಾರಣ ಅದೇ, ನಾನು SSLC ಮಾರ್ಕ್ಸ್ ಕಾರ್ಡ್ ನಂಗೆ ಅವಶ್ಯಕತೆ ಅತ್ಯವಶ್ಯಕ ಆಗಿರೋದ್ರಿಂದ ಎಲ್ಲರೂ ಕೆಲಸ ಕೇಳಿದ್ರೆ ನಾವು ಬೇಕಾಗಿರ್ತದೆ. ಅದರಿಂದ ನಾನು SSLC ಎಕ್ಸಾಮ್ ಅಂದರೆ ಈ ಸರಿ ಯಾರೇ ಎಕ್ಸಾಮ್ ಕುತ್ಕೊಂಡ್ರು ಈಸಿಯಾಗಿ ಪಾಸ್ ಆಗ್ತಾರೆ ಅನ್ನೋ ಒಂದು ಇಂಟೆನ್ಷನ್. ಅದೊಂದು ಟೆನ್ಷನ್ ಆ ಥರ ಏನು ಇಲ್ಲ ನಮಗೆ. ಬರಿಬೇಕು ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು. ನಾನು ನಿಮ್ಮ ಹೆಸರು ಹೇಳಿ? ಮಾಧವ್ ಸ್ವಾಮಿ ಅಂತೇಳಿ. ಥ್ಯಾಂಕ್ಸ್. ಶ್ರೀಗರಿ, ನಿಮ್ಮ ಮನದಾಳದ ಗರಿ.